ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರ ಸಭೆ ನಡೆಯಿತು. ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಭಾಷಣ ಮಾಡಿದರು. ಮಾಜಿ ಶಾಸಕ ಸಂಜಯ್ ಪಾಟೀಲ್ ಭಾವುಕ ಭಾಷಣ ಮಾಡಿದಕ್ಕೆ ಸಂತಸವಾಗಿದೆ. ಅದಕ್ಕಿಂತ ಪೂರ್ವದಲ್ಲಿ ಧನಂಜಯ್ ಜಾಧವ್ ಚೆನ್ನಾಗಿ ಮಾತನಾಡಿದ್ರು ಎಂದು ನನಗೆ ಹೇಳಿದ್ರು. ಇಬ್ಬರು ಬೆಳಗಾವಿ ಗ್ರಾಮೀಣ ಬಿಜೆಪಿ ಟಿಕೆಟ್ ಪ್ರಬಲ ಆಕಾಂಕ್ಷಿಗಳಾಗಿದ್ರು. ಮೂರನೆಯವರಿಗೆ ಅವಕಾಶ ಸಿಕ್ಕರು ಮನಪೂರ್ವಕ ಮಾತನಾಡಿದ್ದಕ್ಕೆ ಅಭಿನಂದನೆ. ಈ ತರಹ ಸನ್ನಿವೇಶ ನೋಡೋದಕ್ಕೆ ಬಿಜೆಪಿಯಲ್ಲಿ ಮಾತ್ರ ಸಾಧ್ಯ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನೋಡಿದ್ದೇನೆ, ಮೊದಲು ಬಹಳ ಚೆನ್ನಾಗಿ ಮಾತನಾಡಿ ಟಿಕೆಟ್ ಸಿಗದಿದ್ರೆ ಬಂಡಾಯ ಮಾಡ್ತಾರೆ. ಸಂಜಯ್ ಪಾಟೀಲ್ ಎರಡು ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಸಂಜಯ್ ಪಾಟೀಲ್ ಧನಂಜಯ್ ಜಾಧವ್ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದ್ರು ಎಂದು ರಮೇಶ್ ಜಾರಕಿಹೊಳಿ ಹೇಳಿದ್ರು. ಟಿಕೆಟ್ ಗಾಗಿ ನಾನೇನು ಅರ್ಜಿ ಹಾಕಿರಲಿಲ್ಲ, ನನ್ನ ಮಗ ಗವಿಸಿದ್ದಪ್ಪ, ರಾಜು ಅಡೂರ್ ಮತ್ತು ಸಿವಿ ಚಂದ್ರಶೇಖರ್ ಹೆಸರು ಕಳಿಸಿದ್ರು ಅಂತ ಸಂಸದ ಕರಡಿ ಸಂಗಣ್ಣ ಹೇಳಿದ್ದಾರೆ. ನನ್ನ ಮಗ ಜನರ ವಿಶ್ವಾಸ ಗಳಿಸೋದು ಕಷ್ಟ ಅಂತ ಅಂದ್ರು. ಅದರಿಂದ ಪಾರ್ಟಿ ಆಶೀರ್ವಾದ ಮಾಡಿದ್ರೆ ನಾನು ಗೆಲ್ತೀನಿ ಅಂತ ಭರವಸೆ ಬಂದಿದೆ ಅಂತ ಬೆಂಬಲಿಗರ ಸಮಾವೇಶದಲ್ಲಿ ಸಂಸದ ಸಂಗಣ್ಣ ಕರಡಿ ಹೇಳಿದ್ದಾರೆ. ಕರಡಿ ಸಂಗಣ್ಣಗೆ ಸ್ಪೆಷಲ್ ಕೇಸ್ ಎಂದು ಟಿಕೆಟ್ ಕೊಡಬೇಕು ಅಂತ ಬೊಂಬಾಯಿ ಹೇಳಿದ್ರು. ಜೋಶಿ ಸೇರಿ ಹಲವು ನಾಯಕರು ಚರ್ಚೆ ನಡೆಸಿದ್ರು, ಆದರೆ ಬಿಎಲ್ ಸಂತೋಷ್ ಅಸಮಾಧಾನ ಹೊರಹಾಕಿದ್ರು. ಅಂತ ಸಂತೋಷ್ಜಿಗೆ ಕಾಲ್ ಮಾಡಿದ್ದೆ, ಎಂಪಿಗೆ ಟಿಕೆಟ್ ಇಲ್ಲ, ಎಂಪಿ ಕುಟುಂಬಕ್ಕೂ ಟಿಕೆಟ್ ಇಲ್ಲ ಅಂದಿದ್ರು. ಹೀಗಾಗಿ ಯಾರಿಗಾದರೂ ಟಿಕೆಟ್ ಕೊಡಿ ಅಂತ ಹೇಳಿ ಬಂದಿದ್ದೇವೆ ಅಂತ ಸಂಸದ ಕರಡಿ ಸಂಗಣ್ಣ ತಿಳಿಸಿದ್ದಾರೆ. ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ವಿಜಯ್ ಕುಮಾರ್ಗೆ ಮೂರನೇ ಪಟ್ಟಿಯಲ್ಲೂ ವಿಜಯ್ ಕುಮಾರ್ಗೆ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಆಕ್ರೋಶ ಭುಗಿಲೆದ್ದಿದೆ. ಕಲಬುರಗಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ದುಷ್ಕರ್ಮಿಗಳು ಕಾಂಗ್ರೆಸ್ ಕಚೇರಿಗೆ ನುಗ್ಗಲು ಯತ್ನಿಸಿದ್ರು. ಕಲ್ಯಾಣ ಕರ್ನಾಟಕದಲ್ಲಿ ಯಾವೊಬ್ಬ ಮಾದಿಗ ಸಮಾಜದ ಮುಖಂಡರಿಗೆ ಟಿಕೆಟ್ ನೀಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಜಗದೀಶ್ ಶೆಟ್ಟರ್ ರಾಜೀನಾಮೆಯ ಬೆನ್ನಲ್ಲೇ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಪ್ರಹ್ಲಾದ್ ಜೋಶಿಯ ಕಾಡಕ್ಕಿಳಿದ್ರು. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಗುಡ್ ಬೈ ಹೇಳಿದ ಬೆನ್ನಲ್ಲೇ ಪಕ್ಷಕ್ಕಾಗುವ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಖಾಡಕ್ಕಿಳಿದಿದ್ದಾರೆ. ಜಗದೀಶ್ ಶೆಟ್ಟರ್ ಬೆಂಬಲಿಸಿ ರಾಜೀನಾಮೆ ನೀಡಲು ಮುಂದಾಗಿದ್ದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರ ಜೊತೆ ಜೋಶಿ ಮಹತ್ವದ ಸಭೆ ನಡೆಸಿದರು. ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ವೊಂದರಲ್ಲಿ ಪಾಲಿಕೆ ಕಾರ್ಪೊರೇಟರ್ಗಳು, ಬಿಜೆಪಿ ಪದಾಧಿಕಾರಿಗಳು ಮತ್ತು ಮುಖಂಡರ ಜೊತೆ ಪ್ರಹ್ಲಾದ್ ಜೋಶಿ ಚರ್ಚೆ ನಡೆಸಿದರು. ಶೆಟ್ಟರ್ ಬೆಂಬಲಿಸಿ ರಾಜೀನಾಮೆಗೆ ಮುಂದಾಗಿದ್ದವರ ಮನವೊಲಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮುಂದಾಗಿದ್ದಾರೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಗುಡ್ ಬೈ ಹಿನ್ನೆಲೆ ಈ ಬಗ್ಗೆ ಶಾಸಕ ಅರವಿಂದ ಬೆಲ್ಲದ್ ಹೇಳಿದ್ರು. ಇವತ್ತು ನಮಗೆ ನೋವಿನ ದಿನ, ಮೋದಿ ಅವರ ಆಡಳಿತ ಅವಧಿ ಇದು. ಜಗದೀಶ್ ಶೆಟ್ಟರ್ ಬಿಜೆಪಿ ಪಕ್ಷ ಬಿಟ್ಟದ್ದು ನೋವು ತಂದಿದೆ. ಬಿಜೆಪಿ ಪಕ್ಷ ಶೆಟ್ಟರ್ಗೆ ಎಲ್ಲ ಸ್ಥಾನಮಾನವನ್ನ ಕೊಟ್ಟಿದೆ. ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರೋದು ನಮಗೆ ಆಘಾತ ಆಗಿದೆ. ಈಗಲೂ ಅವರ ಮನಸ್ಸು ಮಾಡಿದ್ರೆ ಮತ್ತೆ ಪಕ್ಷಕ್ಕೆ ಬರಲಿ. ಅವರು ಪಕ್ಷ ಬಿಟ್ಟಿದ್ದು ಡ್ಯಾಮೇಜ್ ಆಗಲ್ಲ, ಪಕ್ಷ ಈಗಾಗಲೇ ಬೆಳೆದಿದೆ. ಮೋದಿ ಅವರ ಕಾರ್ಯವೈಖರಿಯನ್ನ ದೇಶ ನೋಡ್ತಾ ಇದೆ. ರಾಜ್ಯದಲ್ಲಿ ಲಿಂಗಾಯತರನ್ನ ಸಿಎಂ ಮಾಡಿದ್ದು ಬಿಜೆಪಿ, 67 ಜನ ಲಿಂಗಾಯತರಿಗೆ ಟಿಕೆಟ್ ನೀಡಿರುವ ಪಕ್ಷ. ಕಾಂಗ್ರೆಸ್ನವರು ಶೆಟ್ಟರ್ ಅವರನ್ನ ಬಳಕೆ ಮಾಡಿ ಕೈ ಬಿಡುತ್ತಾರೆ, ಕಾದು ನೋಡಿ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ರು. ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ಅಸಮಾಧಾನದ ಹಿನ್ನೆಲೆ ಶಿವಮೊಗ್ಗ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್ಎಸ್ ಸುಂದರೇಶ್ ಕಾರು ತಡೆದು ಕಾರ್ಯಕರ್ತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಚ್ಎಸ್ ಸುಂದರೇಶ್ ಜಿಲ್ಲಾಧ್ಯಕ್ಷರ ಸೂಚನೆಯಂತೆ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ಗಳನ್ನು ಪ್ರತಿ ವಾರ್ಡ್ನ ಮನೆ ಮನೆಗೂ ಹಂಚಿಕೆ ಮಾಡಿದ್ದೇವೆ. ಕಾಂಗ್ರೆಸ್ ಘಟಾನುಘಟಿ ನಾಯಕರುಗಳ ಸಭೆ ಸಮಾರಂಭಗಳನ್ನು ನಿರ್ವಹಣೆ ಮಾಡಿದ್ದೇವೆ. ಇದೀಗ ತಮಗೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಯಾವ ಕಾರಣಕ್ಕೆ ಕಚೇರಿಗೆ ಬರ್ತೀರಾ? ಕಾಂಗ್ರೆಸ್ ಪಕ್ಷವನ್ನು ಉದ್ಧಾರ ಮಾಡಿದ್ದು ಸಾಕು, ವಾಪಸ್ ಹೋಗಿ ಅಂತ ಕಾರ್ಯಕರ್ತರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮಾಜಿ ಡಿಸಿಎಂ ಪರಮೇಶ್ವರ್ ನಾಮಿನೇಷನ್ಗೆ ದೇಣಿಗೆ ನೀಡಿದ ಕಾರ್ಯಕರ್ತರು ನಾಮಿನೇಷನ್ ನಮ್ಮದೇ ಹಣದಲ್ಲಿ ಮಾಡಿ ಎಂದು ಒತ್ತಾಯಿಸಿ ಹಣವನ್ನ ನೀಡಿದ್ದಾರೆ ಕಾರ್ಯಕರ್ತರು. ತುಮಕೂರು ಜಿಲ್ಲೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಪುರವಾರ ಗ್ರಾಮದವರು, ನಮಗೆ 100ಕ್ಕೂ ಹೆಚ್ಚು ಕಾರ್ಯಕರ್ತರಿಂದ ಹಣದ ಕೊಡುಗೆ ಬಂದಿದೆ. ನಾಮಿನೇಷನ್ ದಿನ ನಾವು ಬರ್ತೀವಿ ಎಂದು ಪರಮೇಶ್ವರ್ ವಿಶ್ವಾಸ ಹೆಚ್ಚಿಸಿದ ಅಭಿಮಾನಿಗಳು. ಜನರ ಪ್ರೀತಿಗೆ ಭಾವುಕರಾಗಿದ್ದಾರೆ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.